ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ರೈತನ ಮನವಿಗೆ ಸ್ಪಂದಿಸಿದ ಕಾಡಾನೆ. ಹೌದು, ಆನೆಗಳು ಸಹ ನಮ್ಮ ಹಾಗೆ ಸಾಧು. ಕೆಲವು ಮನುಷ್ಯರಲ್ಲಿ ವರ್ಷ ಗುಣಗಳಿರುತ್ತೆ, ಅದೇ ರೀತಿ ಅಪರೂಪಕ್ಕೆ ಕೆಲವು ಆನೆಗಳು ಮಾತ್ರ ಪುಂಡಾಟ ಮಾಡುತ್ತೆ. ನಾವು ಅವುಗಳಿಗೆ ಅನ್ಯಾಯ ಹಿಂಸೆ ಮಾಡಿದರೆ ಮಾತ್ರ ಪ್ರತಿಕ್ರಿಯಿಸುತ್ತೆ. ಪ್ರಸ್ತುತ ಕಾಡಿನಲ್ಲಿ ಆಹಾರದ ಕೊರತೆ, ಅರಣ್ಯ ನಾಶದಿಂದ ಕಾಡಿನಿಂದ ಆಹಾರ ಅರಿಸುತ್ತಾ ನಾಡಿಗೆ ಬಂದು ಹಸಿವು ತಾಳಲಾರದೆ ರೈತರು ಬೆಳೆದ ಮರಗಿಡಗಳನ್ನು ಸೇವಿಸಿ ಆನೆಗಳು ವಪಾಸಾಗುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮನೆಯ ಮುಂದೆ ಪ್ರತ್ಯಕ್ಷವಾದ ಒಂಟಿ ಕಾಡಾನೆಯೊಂದು ರಸ್ತೆಯ ಮಧ್ಯದಲ್ಲಿ ನಿಂತು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ನಾನು ಯಾವುದೇ ರೀತಿಯಲ್ಲಿ ತದ್ವಿರುದ್ಧವಾಗಿ ನಡೆಯದೆ ಒಳ್ಳೆಯ ಮನಸ್ಸಿನಿಂದ ಬೇಡಿಕೊಂಡೆ. ತಕ್ಷಣ ಮಾತಿಗೆ ಪ್ರತಿಕ್ರಿಯಿಸಿ ತನ್ನ ಪಾಡಿಗೆ ಮರಳಿತು ಎಂದು ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಹತ್ತಿರ ಇರುವ ಜಯದೇವ್ ಎಸ್ಟೇಟ್ನ ಮಾಲೀಕರಾದ UD ಚಂದ್ರಶೇಖರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಸ್ತೆ ಮಧ್ಯ ಆಹಾರ ಸೇವನೆ ಮಾಡುತ್ತಿದ್ದ ಕಾಡಾನೆಯೊಂದು ರೈತನ ಯಾಚನೆಗೆ ದಾರಿ ಬಿಟ್ಟು ತೋಟಕ್ಕೆ ಮರಳಿದ ವಿಡಿಯೋ ಇದೀಗ ವೈರಲ್ ಆದ ಘಟನೆಯೊಂದು ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಹತ್ತಿರ ನಡೆದಿದೆ. ಗಣೇಶ ಹೋಗ ಮಗನೇ, ಹೋಗ ಮಗನೇ, ಹೋಗು ಹೋಗು, ತೊಂದರೆ ಮಾಡಬಾರ್ದು. ನಮ್ದು ಇನ್ನೊಂದು ಆ ಕಡೆ ಜಯದೇವೇಶ್ವರ, ಅದು ನಮ್ದೇನೆ. ಆ ಕಡೆಯಿಂದ ಗೇಟ್ ಕಡೆ ಬಂತು, ಬಂದ ಮೇಲೆ ಏನಾಯ್ತು, ನಾನು ಮನೆ ಕಡೆ ಊರಿಗೆ ಹೋಗೋಣ ಅಂತ ಅಲ್ಲಿ ನಿಂತ್ಕೊಂಡಿದ್ದೆ. ಈಗ ಮನೆ ಕಡೆ ಬರ್ತಾ ಇತ್ತಲ್ಲ, ನಾನೇನ್ ಮಾಡ್ದೆ, ಮನೆ ಕಡೆ ಬರ್ಬೇಡಪ್ಪ ಅಂತ ಇದ್ಮಾಡ್ದೆ. ಗಣೇಶ ಮನೆ ಹತ್ರ ಬರ್ಬೇಡ ಅಂತ. ಸೀದಾ ಆಮೇಲೆ ರೋಡಲ್ಲಿ ಹೋಯ್ತು, ರೋಡಲ್ಲಿ ಹೋಗಿ ರೋಡಿಗೆ ಅಡ್ಡ ನಿಂತ್ಕಂತು. ಅಡ್ಡ ನಿಂತ್ಕೊಂಡ್ಮೇಲೆ ಏನಾಯ್ತು, ನಾನು ಅಲ್ಲಿ ಗಾಡಿಗಳೆಲ್ಲ ಜಾಮ್ ಆಗ್ಬಿಟ್ಟು, ಹೋಗರ್ ಬರೋರಿಗೆಲ್ಲ ತೊಂದರೆ ಮಾಡ್ಬೇಡಪ್ಪ, ಹೋಗ ತೋಟದೊಳಗೆ ಅಂತಂದೆ. ತೋಟದೊಳಗೆ ಸೀದಾ ಹೋಯ್ತು, ತೋಟದೊಳಗೆ ಹೋಗಿ ನಮ್ಮ ಮನೆ ಹತ್ರ ಬಂತು. ಮನೆ ಹತ್ರ ಬಂದ್ಬಿಟ್ಟು ಬೈನ ಮರ ಹತ್ರ ನಿಂತ್ಕಂತು. ಬೈನ ಮರ ಹತ್ರ ನಿಂತ್ಕೊಂಡ್ಮೇಲೆ ಸುಮ್ಮನೆ ನಿಂತಿತ್ತು, ಬೀಳ್ಸಪ್ಪ ಬೀಳ್ಸು, ತಿನ್ಕೊಂಡೋಗು ಅಂತ ಹೇಳಿದೆ ನಾನು. ಆಗ ತಿನ್ಕೊಂಡ್ಬೇಕು.